ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಮೂವತ್ತೊಂಬತ್ತು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ನನ್ನ ಸಹೋದರರೇ ಬಹು ಮಂದಿ ಬೋಧಕರಾಗಬೇಡಿರಿ ಯಾಕೋಬ ಮೂರು ಒಂದು ಬಿ ನಾಟ್ ಮೆನಿ ಆಫ್ ಯು ಟೀಚರ್ಸ್ ಬ್ರದರನ್ ಇದರ ಅರ್ಥವೇನು ಅಪೋಸ್ತಲನ್ನು ಇದಕ್ಕೆ ಉತ್ತರಿಸುತ್ತಾ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದು ಎಂದು ಹೇಳಿ ಮೇಲಿನ ಮಾತುಗಳನ್ನು ಮುಂದುವರಿಸುತ್ತಾನೆ ಕ್ರಿಸ್ತನ ದೇಹದಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಉನ್ನತಿಯ ಹೆಜ್ಜೆಯಲ್ಲಿಯೂ ನಮಗೆ ಶೋಧನೆ ಹಾಗೂ ಜವಾಬ್ದಾರಿ ಜವಾಬ್ದಾರಿಗಳೆರಡೂ ಹೆಚ್ಚುತ್ತಾ ಹೋಗುತ್ತದೆ ಇಲ್ಲಿ ಯಪೋಸ್ತಲನ್ನು ಯಾರು ಬೋಧಕರಾಗಬಾರದೆಂದು ಎಚ್ಚರಿಸುವುದಿಲ್ಲ ಆದರೆ ಯಾರು ತಮ್ಮಲ್ಲಿ ಬೋಧಿಸುವ ಯಾವುದಾದರೂ ಮೇಧಾಶಕ್ತಿ ಇದೆ ಎಂದು ನಂಬುತ್ತಾರೋ ಅಂಥವರು ಎಷ್ಟು ವಿಸ್ತಾರವಾಗಿ ದೇವರ ವಕ್ತಾರರಾಗಿರುತ್ತಾರೋ ಅಷ್ಟರ ಮಟ್ಟಿಗೆ ಅವರ ಜವಾಬ್ದಾರಿ ಹೆಚ್ಚುತ್ತಾ ಹೋಗುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಆದ್ದರಿಂದ ದೇವರ ಗುಣಲಕ್ಷಣ ಮತ್ತು ಯೋಜನೆಗಳನ್ನು ತಪ್ಪಾಗಿ ತಿಳಿಸುವ ಯಾವುದೇ ಒಂದು ಮಾತನ್ನು ಅವರು ಆಡಕೂಡದು ಹೀಗೆ ಮಾಡಿದಲ್ಲಿ ಅವರು ದೇವರಿಗೆ ಅಗೌರವವನ್ನು ಕೇಳುವವರಿಗೆ ಹಾನಿಯನ್ನು ಉಂಟು ಮಾಡುವರಾಗಿದ್ದಾರೆ ಎಂದು ಹೇಳುವವನಾಗಿದ್ದಾನೆ ಸಭೆಯು ಮೇಲಣಿಯಿಂದ ಬರುವ ಈ ಜ್ಞಾನವನ್ನು ಅಂಗೀಕರಿಸಿ ವಿಧೇಯರಾದ ಪಕ್ಷದಲ್ಲಿ ಈ ಸಂಕಲ್ಪ ಒಳ್ಳೆಯದೆ ಈಗ ಮೊದಲಿಗಿಂತ ಬೋಧನೆಗಿಂತ ಕಡಿಮೆಯಾಗ ಕಡಿಮೆಯಾಗಲೂಬಹುದು ಆದರೆ ಬೋಧಕರುಗಳ ಮತ್ತು ಕಲಿಯುವವರ ಮೇಲೆ ಆಗುವ ಪರಿಣಾಮವು ದೇವರ ಮತ್ತು ಸತ್ಯದ ಬಗ್ಗೆ ಹೆಚ್ಚಿನ ಪೂಜ್ಯ ಭಾವನೆಯನ್ನು ಹೆಚ್ಚಿಸುತ್ತಲ್ಲದೆ ಗಲಿಬಿಲಿಯನ್ನು ಮಾಡುವ ತಪ್ಪುಗಳಿಂದ ಹೆಚ್ಚಿನ ವಿಮುಕ್ತಿಯನ್ನು ಒದಗಿಸುತ್ತದೆ ಈ ದೆಸೆಯಲ್ಲಿ ದೇವರ ಯೋಜನೆಗಳಿಗೆ ಪೂರ್ಣವಾದ ರೀತಿಯಲ್ಲಿನ ಕೆಲವು ಬೋಧಕರುಗಳು ಇದರ ಪರಿಣಾಮವಾಗಿ ದೇವರ ರಾಜ್ಯದಲ್ಲಿ ಪಾಲುದಾರರಾಗಿರುತ್ತೆ ರಾಗಿರುತ್ತಾರೆ ಆದರೂ ಅವರು ದೇವರ ರಾಜ್ಯದಲ್ಲಿ ದೇವರ ಸಂದೇಶಕ್ಕೆ ಮಾತ್ರವೇ ಹೆಚ್ಚಿನ ನಿಷ್ಠೆ ತೋರಿಸುವವರಿಗಿಂತ ಕೆಳಗಿನ ಸ್ಥಾನದಲ್ಲಿರುತ್ತಾರೆ ಎಂಬ ಅಭಿಪ್ರಾಯವನ್ನು ನಮ್ಮ ಒಡೆಯನ ಮಾತುಗಳು ನೀಡುತ್ತದೆ ಆ ಮಾತುಗಳೆಂದರೆ ಈ ಸಣ್ಣ ಸಣ್ಣ ಆಗ್ನೆಯಲ್ಲಿ ಆದರೂ ಒಂದನ್ನು ಮೀರಿ ಜನರನ್ನು ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು ಮತ್ತ ಮತ್ತಾಯ ಐದು ಹತ್ತೊಂಬತ್ತು ಯಾವನಾದರೂ ನಿಮಗೆ ಉಪದೇಶ ಮಾಡುವ ಅವಶ್ಯಕತೆ ಇಲ್ಲ ಈ ನೀಡ್ ನಾಟ್ ದಟ್ ಎನಿ ಮ್ಯಾನ್ ಟಿ ಚೀವ್ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯಕತೆ ಇಲ್ಲ ಆದರೂ ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಿಗೆ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ ಸುಳ್ಳಲ್ಲ ಅದು ನಿಮಗೆ ಉಪದೇಶ ಮಾಡಿದ್ರ ಪ್ರಕಾರ ಆತನಲ್ಲಿ ನೆಲೆಗೊಂಡಿರಿ ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದ ಹೊಂದಿದವರಾಗಿದ್ದು ಎಲ್ಲರೂ ತಿಳಿದವರಾಗಿದ್ದಾರೆ ಒಂದು ವೋಹನ ಎರಡು ಇಪ್ಪತ್ತೇಳು ಮತ್ತು ಇಪ್ಪತ್ತು ಸಭೆಯು ಕಲಿಯುವುದನ್ನು ಪ್ರೋತ್ಸಾಹಿಸುವ ಅದನ್ನು ಕೃಪೆ ಮತ್ತು ಜ್ಞಾನದಲ್ಲಿ ಬೆಳೆಸುವ ಒಬ್ಬೊಬ್ಬರನ್ನು ಪವಿತ್ರ ನಂಬಿಕೆಯಲ್ಲಿ ಕಟ್ಟಿ ಬೆಳೆಸುವ ಅನೇಕ ದೇವರ ವಾಕ್ಯಗಳನ್ನು ದೃಷ್ಟಿಯಲ್ಲಿ ಕರ್ತನು ಅಪೋಸ್ತಲರನ್ನು ಪ್ರವಾದಿಗಳನ್ನು ಸ್ವಾರ್ಥಿಕರನ್ನು ಮತ್ತು ಬೋಧಕರನ್ನು ಎಬ್ಬಿಸುವನೆಂದು ಹಾರೈಸುವ ಅಪೋಸ್ಸಲ ಯೋಹಾನನ ಈ ಹೇಳಿಕೆಯು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ಬಹು ವಿಚಿತ್ರವಾಗಿರುವುದಾಗಿ ಕಂಡುಬರುತ್ತದೆ ಇದು ಮುಗ್ಗರಿಸುವ ಕಲ್ಲು ಎಂದು ಕೆಲವರಿಗೆ ಕಂಡು ಬರುವು ಬರಬಹುದಾದರೂ ಕರ್ತನು ತನ್ನ ಬಗ್ಗೆ ಸರಿಯಾದ ಮನೋವೃತ್ತಿಯನ್ನು ಹೊಂದಿದವರಿಗೆ ಎಂದಿಗೂ ಹಾನಿ ಹಾನಿಯಾಗಕೊಡುವುದಿಲ್ಲವೆಂದು ಖಚಿತವಾಗಿ ಹೇಳಬಹುದಾಗಿದೆ ಜೀವನದ ಅನುಭವಗಳಿಗೆ ಕಡಿಮೆ ಇಲ್ಲದ ಆಜ್ಞೆಯ ಮೇಲೆ ಆಜ್ಞೆ ಜೀವನದ ಅನುಭವಗಳಿಗೆ ಕಡಿಮೆ ಇಲ್ಲದ ಆಜ್ಞೆಯ ಮೇಲೆ ಆಜ್ಞೆ ಮತ್ತು ಸೂತ್ರದ ಮೇಲೆ ಸೂತ್ರಗಳುಳ್ಳ ದೇವರ ವಾಕ್ಯಕ್ಕೆ ವ್ಯತಿರಿಕ್ತವಾದ ಪ್ರಚಲಿತ ತಾತ್ಪರ್ಯ ಭಾಷಾಂತರವಾದ ಮೂಲ ಸ್ವರೂಪದಲ್ಲಿ ಅಥವಾ ಅದುದರಿಂದ ನಮ್ರತ ಹೃದಯದ ಅದರಿಂದ ಉಂಟಾಗುವ ಕಲ್ಪನೆಗಳಲ್ಲಿ ಏನು ಗೊಂದಲವಿದೆ ಎಂದು ನಮ್ರತ ಹೃದಯದ ವ್ಯಕ್ತಿಗಳನ್ನು ಮನದಟ್ಟು ಮಾಡಲು ಸಾಕು ಹಾನಿಗೊಂಡವರು ಸಾಮಾನ್ಯವಾಗಿ ಸ್ವಯಂ ಪ್ರಜ್ಞಾವಂತರು ಅವರಲ್ಲಿರುವ ಸ್ವಪ್ರತಿಷ್ಠೆ ಅವರನ್ನು ದೇವರೇ ತಮ್ಮನ್ನು ನೂತನ ಸೃಷ್ಟಿಯ ಉಳಿದವರೆಲ್ಲರಿಗಿಂತ ಪ್ರತ್ಯೇಕವಾಗಿ ಆಧರಿಸಬೇಕೆಂದು ನಡೆಸುತ್ತದೆ ಈ ರೀತಿಯಲ್ಲಿ ದೇಹವು ಒಂದೇ ಅದರ ವಿವಿಧ ಅಂಗಗಳು ಅದರಲ್ಲಿ ಅನ್ಯೋನ್ಯವಾಗಿ ಕೂಡಿಕೊಂಡಿದೆ ಮತ್ತು ಒದಗಿ ಬರುವ ಪೌಷ್ಟಿಕಾಂಶವು ದೇವರ ದೇಹದ ಪ್ರತಿಯೊಂದು ಅಂಗಕ್ಕೂ ಸರಬರಾಜಾಗಿ ಅದನ್ನು ಬಲಪಡಿಸುತ್ತದೆ ಮತ್ತು ಅವುಗಳ ಒಂದಕ್ಕೊಂದು ಸಂಯೋಗದಲ್ಲಿರುತ್ತದೆ ಎಂದು ದೇವರ ವಾಕ್ಯದ ಸಾಮಾನ್ಯ ಬೋಧನೆಗಳಿಗೆ ವ್ಯತಿರಿಕ್ತವಾಗುತ್ತದೆ ಈ ರೀತಿಯಲ್ಲಿ ದೇವರು ತನ್ನ ಜನರು ಯಾವ ಒಡುಕುಗಳನ್ನು ಇಲ್ಲವೇ ಒಬ್ಬರ ಮೇಲೆ ಒಬ್ಬರ ಪರಸ್ಪರ ಹೊಂದಿಕೊಂಡಿರುವಂತೆ ಉದ್ದೇಶಿಸಿದನು ಈ ಉದ್ದೇಶದಿಂದ ಆತನು ತನ್ನ ಜನರು ಸಭೆಯಾಗಿ ಕೂಡಿ ಬರಲು ನಿರ್ಲಕ್ಷ್ಯ ಮಾಡಬಾರದೆಂದು ಮತ್ತು ಆತನು ತನ್ನ ದೇಹದ ಸಭೆಗಳನ್ನು ಎಲ್ಲ ಸ್ಥಳಗಳಲ್ಲಿಯೂ ಅದು ಎಷ್ಟೇ ಸಣ್ಣ ಗುಂಪಾಗಿರಲಿ ಸ್ಪಂದಿಸಲು ಬಹಳ ಸಂತೋಷಿಸುತ್ತಾನೆ ಎಂದು ಅಪೋಸ್ತಲನ ಮೂಲಕ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಮತ್ತಾಯ ಹದಿನೆಂಟು ಇಪ್ಪತ್ತು ಎಂದಿದ್ದಾನೆ ಈ ವಾಕ್ಯ ಭಾಗವನ್ನು ಪರೀಕ್ಷಿಸುವಲ್ಲಿ ನಾವು ಅಪೋಸ್ತಲನ್ನು ತನ್ನ ಕಾಲದಲ್ಲಿ ಸತ್ಯ ಮತ್ತು ಕ್ರೈಸ್ತತ್ವದ ಹೆಸರಿನಲ್ಲಿ ಪ್ರಚಲಿತವಾಗಿದ್ದ ಘೋರವಾದ ತಪ್ಪೊಂದನ್ನು ಖಂಡಿಸುವುದನ್ನು ಕಾಣುತ್ತಿರುವ ಕರ್ತನ ಶಿಶ್ ಶಿಷ್ಯತ್ವದ ಹೆಸರಿನಲ್ಲಿ ಇದು ಸಮಗ್ರ ಪ್ರಕಟಣೆಯನ್ನು ನಿರರ್ಥಕಗೊಳಿಸಿರಬೇಕಾಗುತ್ತದೆ ಈ ದೋಷಗಳುಳ್ಳ ಪದ್ಧತಿ ನಿಜವಾದ ಸಭೆ ಮತ್ತು ಅದರ ಸಿದ್ಧಾಂತಗಳ ಭಾಗವಲ್ಲವೆಂದು ಅದಕ್ಕೆ ವ್ಯತಿರಿಕ್ತವಾಗಿ ಇದು ಆತನ ಹೆಸರಿನಲ್ಲಿ ಹೇಳಿಕೊಳ್ಳುವ ಅಂತ್ಯಕ್ರೈಸ್ತ ಅಥವಾ ಕ್ರಿಸ್ತ ವಿರೋಧಿ ಕರ್ತನಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೆನ್